ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SATS ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿಕ್ಷಕ ಮಿತ್ರ ಅಥವಾ EEDS ಲಾಗಿನ್ನಲ್ಲಿ ಗಳಿಕೆ ರಜೆ ನಗದೀಕರಣಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಶಿಕ್ಷಕ ಮಿತ್ರ ಅಥವಾ EDS ಆನ್ಲೈನ್ ಸೇವೆಗಳಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಸ್ಗೆ ನಮ್ಮ ಸ್ಯಾಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಸ್ ಪಡಿತಾ ಇರಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ EEDS ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ EEDS ಲಾಗಿನ್ ಅಂತ ಒಂದು ಲಿಂಕ್ ಓಪನ್ ಆಗುತ್ತೆ ನೋಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಅಂತ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲಾಗಿನ್ ಆಸ್ ಎಂಪ್ಲಾಯ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಯೂಸರ್ ನೇಮ್, ನಿಮ್ಮ ಮೊದಲ KGID ನಂಬರ್, ನಿಮ್ಮ ಪಾಸ್ವರ್ಡನ್ನು, ಶಿಕ್ಷಕ ಮಿತ್ರಕ್ಕೆ ಏನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀವಿ ಆ ಪಾಸ್ವರ್ಡು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಈ ರೀತಿ ಹೋಮ್ ಪೇಜ್ ಕಾಣುತ್ತಲ್ವ, ಸೊ ಅದರಲ್ಲಿ ಈ 3 ಗೆರೆ ಮೇಲೆ ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಲೀವ್ ಅಂತ ಒಂದು ಆಪ್ಷನ್ ಇದೆ, ಆ ಲೀವ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತಷ್ಟು ಆಪ್ಷನ್ಸ್ ಬರ್ತವೆ ನೋಡಿ. ಇಲ್ಲಿ ಲೀವ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನಾವು ಹೊಸದಾಗಿ ಅಪ್ಲಿಕೇಶನನ್ನು ಹಾಕಬೇಕು, ಸೊ ಹಾಗಾಗಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಪ್ಲಾಯಿ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಎಲ್ಲ ಬಂದಿರುತ್ತೆ. ಇಲ್ಲಿ ಲೀವ್ ಬ್ಯಾಲೆನ್ಸ್ ಇದನ್ನು ನೀವು ಚೆಕ್ ಮಾಡ್ಕೋಬೇಕು. ನೀವು ELಗೆ ಅಪ್ಲೈ ಮಾಡ್ತಿದ್ದೀರಪ್ಪ ಅಂದರೆ ನಿಮ್ಮ EDSಲ್ಲಿ ನಿಮ್ಮ ಗಳಿಕೆ ರಜೆಗಳು ಎಷ್ಟಿದ್ದಾವೆ ಅಂತ ನೀವು ಲೀವ್ ಬ್ಯಾಲೆನ್ಸಲ್ಲಿ ಅಪ್ಡೇಟ್ ಮಾಡಿರಬೇಕು. ಒಂದು ವೇಳೆ ಮಿನಿಮಮ್ ಬ್ಯಾಲೆನ್ಸ್ 15ಕ್ಕಿಂತ ಕಡಿಮೆ ಇದ್ದರೆ ನೀವು ELಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲು ನಿಮ್ಮ EL ಎಷ್ಟಿದ್ದಾವೆ SR ಬುಕ್ಕಲ್ಲಿ ಅಷ್ಟು EL ಕೂಡ EEDSಲ್ಲಿ ಅಪ್ಡೇಟ್ ಆಗಿರಬೇಕು. ಇದು ಒಂದು ಮಾಹಿತಿಯನ್ನು ನೆನಪಿಟ್ಕೊಳ್ಳಿ. ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಈಗ ಲೀವ್ ಎಂಟ್ರಿ ಫಾರಮ್ ಅಂತ ಇದೆ, ಇಲ್ಲಿ ಟೈಪ್ ಆಫ್ ಲೀವ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸುಮಾರಷ್ಟು ಲೀವ್ ಆಪ್ಷನ್ ಇದೆ. ಸೊ ನಾವೀಗ ಅರ್ನುಡಿ ಲೀವ್ ಅಂದರೆ EL ಆದ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಲೀವ್ ರೂಲ್ ಅಪ್ಲಿಕೇಬಲ್ KCSR ಆಟೋಮೆಟಿಕ್ಕಿಗೆ ಬರುತ್ತೆ. ಪೇ ಅಂತ ಇದೆ, ಸೊ ಅಂದರೆ ನಿಮ್ಮ ಒಂದು ಪೇ ಬೇಸಿಕ್ ಎಷ್ಟಿದೆ ಅಂತ ಹಾಕಬೇಕಲ್ಲಿ. ಹೌಸ್ ರೆಂಟ್ ಅಲೋಯನ್ಸ್, ನಿಮ್ಮ ಒಂದು ಮನೆ ಬಾಡಿಗೆ ಬತ್ತಿ ಎಷ್ಟು ಪಡಿತೀರಿ ಅನ್ನೋದು ಹಾಕಬೇಕಾಗುತ್ತೆ. ಫ್ರಮ್ ಡೇಟ್ ಅಂದರೆ ನೀವು ಯಾವ ಡೇಟಿಂದ ನೀವು EL ಎನ್ಕ್ಯಾಶ್ಮೆಂಟಿಗೆ ಡೇಟನ್ನು ಹಾಕಬೇಕಾಗುತ್ತೆ ಇಲ್ಲಿ. ಸೊ ನೀವು ಆಗ್ತಕ್ಕಂಥ ಡೇಟ್ಗಳಿದಾವಲ್ಲ ಅವು 15 ದಿನ ಡಿಫ್ರೆನ್ಸ್ ಇರಬೇಕು. ಸೊ ಈಗ ನಾನು ಇವತ್ತಿನ ಡೇಟ್ ಹಾಕಿರ್ತೀನಿ ಫ್ರಮ್ ಡೇಟು. ಸೊ ಟು ಡೇಟು 15 ದಿನದ ನಂತರ ಒಂದು ದಿನಾಂಕವನ್ನು ನೀವು ಅಲ್ಲಿ ನಮೂದಿಸಬೇಕು. ಫ್ರಮ್ ಡೇಟು ಟು ಡೇಟು ಹಾಕಿದ ತಕ್ಷಣ ನಂಬರ್ ಆಫ್ ಡೇಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ರೀಸನ್ ಟೈಪ್ ಅಂತ ಇರುತ್ತೆ. ಸೊ ನೀವು ಎನ್ಕ್ಯಾಶ್ಮೆಂಟ್ ಮಾಡ್ಕೊತಿರೋದ್ರಿಂದ ಎನ್ಕ್ಯಾಶ್ಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ ಅಂದರೆ ನೀವೇನು ಪ್ರತಿ ವರ್ಷ ಫಿಸಿಕಲಿ ಪ್ರಪತ್ರ ಕೊಡ್ತಾ ಇದ್ದಲ್ವ EL ಎನ್ಕ್ಯಾಶ್ಮೆಂಟ್ಗೆ, ಅದನ್ನೇ ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಆ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಸೊ ಅದು PDF ಫಾರ್ಮ್ಯಾಟ್ ಇರಬೇಕು, 1 MBಗಿನ ಕಡಿಮೆ ಇರಬೇಕು. ಸೊ ಆ ಒಂದು ಫೈಲನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಇಲ್ಲಿ ರಿಮಾರ್ಕ್ಸ್ ಅಂತ ಇರುತ್ತೆ, ರಿಮಾರ್ಕಲ್ಲಿ EL ಎನ್ಕ್ಯಾಶ್ಮೆಂಟ್ ಅಂತ ಹಾಕಿ. ಕಾಂಟ್ಯಾಕ್ಟ್ ಅಡ್ರೆಸ್ ಡ್ಯೂರಿಂಗ್ ಲೀವ್ ಪೀರಿಯಡ್ ಅಂತ ಇದೆ. ಸೊ ನಿಮ್ಮ ಒಂದು ಕಾಂಟ್ಯಾಕ್ಟ್ ಅಡ್ರೆಸ್ಸನ್ನು ಇಲ್ಲಿ ಹಾಕಿ. ಫೋನ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ಎಲ್ಲ ಆದಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದು ಶೂರ್ ಅಂತ ಕೇಳುತ್ತೆ, ಓಕೆ ಕೊಡಿ. ಸೊ ಓಕೆ ಕೊಟ್ಟ ಮೇಲೆ ಅದಕ್ಕೊಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಸೊ ಅಲ್ಲಿಗೆ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು ಅಂತ ಅರ್ಥ. ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು ಲೀಸ್ಟ್ ಆಫ್ ಲೀವ್ ಅಂತ ಇದೆ. ಸೊ ಇಲ್ಲಿ ನಾವೇನಿಲ್ಲಿ ಅಪ್ಲಿಕೇಶನ್ ನೋಡಿ ಲೀವ್ ಟೈಪ್ ಅರ್ನುಡ್ ಲೀವ್ ಅಂತ ಇದೆ. ಫ್ರಮ್ ಟು ಡೇಟ್ ಇದೆ, ನಂಬರ್ ಆಫ್ ಡೇಸ್ ಇದೆ, ಇಲ್ಲಿ ಆಪ್ಷನ್ಸ್ ಇದೆ, ಎಡಿಟ್ ಇದೆ, ಡಿಲೀಟ್ ಇದೆ, ವ್ಯೂ ಇದೆ. ಸೊ ನೀವೊಂದು ಅಪ್ಲಿಕೇಶನ್ನ ಪ್ರಿಂಟ್ ತೊಗೋಬೇಕಪ್ಪ ಅಂದರೆ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಅಂದರೆ ನೀವು ಹಾಕಿರ್ತಕ್ಕಂಥ ಮಾಹಿತಿಯನ್ನು ಎಡಿಟ್ ಮಾಡಬೇಕಂದ್ರೆ ನೀವು ಎಡಿಟ್ ಮಾಡ್ಬೋದು. ಬೇಡ ನಿಮ್ಮ ಮನಸ್ಸು ಬದಲಾಯಿಸಿ ಡಿಲೀಟ್ ಮಾಡಬೇಕು ಅಂದು ಕೂಡ ಅವಕಾಶ ಇದೆ. ಸೊ ನಾನೀಗ ವ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇದರ ಒಂದು ಮಾಹಿತಿ ನಮಗೆ ಪ್ರಿಂಟ್ ರೂಪದಲ್ಲಿ ಸೊ ಬರುತ್ತೆ. ಸೊ ಈ ಎಲ್ಲ ಮಾಹಿತಿನ ನೀವು ಇಲ್ಲಿ ಮಾಡೋದು, ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಅದರ ಒಂದು PDF ರೂಪದಲ್ಲಿ ಅಪ್ಲಿಕೇಶನ್ ಬರುತ್ತೆ. ಸೊ ನಾವೇನು ಇದನ್ನು ತಗೊಂಡೋಗಿ ಕಚೇರಿಗೆ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಯಾವ ರೀತಿ ELಗೆ EDS ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೀವು ಶಿಕ್ಷಕ ಮಿತ್ರದಲ್ಲಿ ಕೂಡ ಹಾಕಬಹುದು ಬಟ್ ಅಲ್ಲಿ ಪ್ರಿಂಟ್ ತಗೊಳ್ಳೋಕೆ ಸಾಧ್ಯ ಇಲ್ಲ ಓನ್ಲಿ ಅಪ್ಲಿಕೇಶನ್ ಹಾಕಬಹುದು ನೀವು ಪ್ರಿಂಟ್ ತಗೋಬೇಕಪ್ಪ ಅಂದ್ರೆ ಒಂದೇ ಸಾರಿ EDS ಅಲ್ಲಿ ಹಾಕಿ ಈ ರೀತಿ PDF ರೂಪದಲ್ಲಿ ಪ್ರಿಂಟ್ ಅನ್ನು ತಗೋಬಹುದು ಸೋ ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಅಪ್ಡೇಟ್ಸ್ ಗೆ ನಮ್ಮ SATS ಸೊಲ್ಯೂಷನ್ YouTube ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು।